ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಮಾನ್ಯ ಶಿವರಾಜ್ ಕನ್ನಡಿಗೆ ಅವರೇ, ನಗರಾಭಿವೃದ್ಧಿ ಸಚಿವರಾದಂತ ಶ್ರೀ ಬೈತಿ ಬಸವರಾಜ್ ಅವರೇ, ಸಣ್ಣ ನೀರಾವರಿ ಇಲಾಖೆಯ ಸಚಿವರಾದಂತ ಶ್ರೀ ಬೋಸರಾಜ್ ಅವರೇ, ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದಂತ ಆತ್ಮೀಯರಾದಂತ ಅಂಪನಗೌಡ ಬಾದರ್ಲಿ ಅವರೇ, ಮಾಜಿ ಸಚಿವರಾದಂತ ಬಸವರಾಜ್ ರಾಯರೆಡ್ಡಿ ಅವರೇ, ಮಾಜಿ ಲೋಕಸಭಾ ಸದಸ್ಯರಾದಂತ ಕರಡಿ ಸಂಗಣ್ಣ ಅವರೇ, ಕೊಪ್ಪಳ ಜಿಲ್ಲೆಯ ಕಾಂಗ್ರೆಸ್ನ ಅಧ್ಯಕ್ಷರಾದಂತ ಅಮರೇಗೌಡ ಬಯ್ಯಾಪುರ ಅವರೇ, ಕೊಪ್ಪಳ ಶಾಸಕರಾದಂತ ರಾಘವೇಂದ್ರ ಇಟ್ನಾಳ್ ಅವರೇ, ಮೇಲ್ಮನೆಯ ಸದಸ್ಯರಾದಂತ ಶರಣಗೌಡ ಬಯ್ಯಾಪುರ ಅವರೇ, ಶಾಸಕರಾದಂತ ನಾಗರಾಜ್ ಸಿರುಗುಪ್ಪ ಅವರೇ, ಅಂಪಯ್ಯ ನಾಯ್ಕ ಅವರೇ, ಬಸನಗೌಡ ತುರುಗಿಹಾಳ ಅವರೇ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂತ ಬಸವರಾಜ್ ಪಾಟೀಲ್ ಇಟಗಿ ಅವರೇ, ಮಾಜಿ ಶಾಸಕರಾದಂತ ಹಸನ್ ಸಾಬ್ ಕೂತಿಹಾಳ್ ಅವರೇ, ನಮ್ಮ ಪಕ್ಷದ ಅಭ್ಯರ್ಥಿ ರಾಜಶೇಖರ ಇಟ್ನಾಳ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರುಗಳೇ, ಬ್ಲಾಕ್ ಸಮಿತಿಯ ಅಧ್ಯಕ್ಷರುಗಳೇ, ಇಲ್ಲಿ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಮತದಾರ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೇ, ನನಗೆ ಸಿಂಧನೂರು ಬಂದಾಗಲೆಲ್ಲ ನನ್ನ ಕ್ಷೇತ್ರಕ್ಕೆ ಬಂದಂತ ಅನುಭವ ಆಗ್ತದೆ. ನೀವೆಲ್ಲರೂ ಕೂಡ ನನ್ನ ಯಾವಾಗ ಸಿಂಧನೂರು ಬಂದರೂ ಕೂಡ ನಿಮ್ಮೂರಿನವನೇ ಅಂತೇಳಿ ಬಹಳ ಪ್ರೀತಿ ಅಭಿಮಾನದಿಂದ ಕಾಣ್ತೀವಿ. ಸಾವಿರದ 1991 ಇಸವಿನಲ್ಲಿ ನಾನು ಕೊಪ್ಪಳ ಕ್ಷೇತ್ರದಿಂದ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದೆ. ಆಗ ಸಿಂಧನೂರಿನ ಮತದಾರರು ನನಗೆ ಆಶೀರ್ವಾದ ಮಾಡಿ ಇಲ್ಲಿ ಸುಮಾರು 18-19 ಸಾವಿರ ಲೀಡನ್ನ ಕೊಟ್ಟಿದ್ದರು. ಅದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಬರೀ 10,000 ಆಗ ಸೋತೆ. ಸೋತರೂ ಕೂಡ ಸಿಂಧನೂರಿನವರು ನನಗೆ ದೊಡ್ಡ ಅಂತರದಿಂದ ಮತದಾನವನ್ನು ಮಾಡಿದ್ರು, ಆಶೀರ್ವಾದವನ್ನು ಮಾಡಿದ್ರು. ನಿಮ್ಮ ಋಣ ನನ್ನ ಮೇಲಿದೆ, ಅದನ್ನು ತೀರಿಸತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಬಯಸ್ತೇನೆ.
ಅವತ್ತು ಕೂಡ ಅಪ್ಪನ ಗೌಡ ಬಾದಲ್ಲಿ ಇವರು ನನ್ನ ಪರವಾಗಿ ಕೆಲಸ ಮಾಡಿದ್ರು. ಇವತ್ತು ನನ್ನ ಜೊತೆ ಇದ್ದಾರೆ. ಇವತ್ತು ಆತ್ಮೀಯತೆಯಿಂದ ಇದ್ದಾರೆ. ಅದರಿಂದ ಅಪ್ಪನ ಗೌಡ ಬಾದಲ್ಲಿಯವರು ಮೊದಲಿಂದಲೂ ಕೂಡ ನನಗೆ ಬೆಂಬಲವನ್ನು ವ್ಯಕ್ತ ಮಾಡ್ತಾ ಬಂದಿದ್ದಾರೆ. ಅಪ್ಪನ ಗೌಡ ಬಾದಲ್ಲಿಯವರಿಗೆ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೇ ಏಳನೇ ತಾರೀಕು ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆ ನಡೀತಾ ಇದೆ. ಆ ಚುನಾವಣೆಯಲ್ಲಿ ನೀವು ಯಾರಿಗೆ ಮತದಾನವನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಬೇಕಾಗ್ತದೆ. ನಿಮ್ಮ ಮುಂದೆ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಈ ಸಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಕಾಂಗ್ರೆಸ್ ಏಕಾಂಗಿಯಾಗಿ ಸ್ಪರ್ಧೆಯನ್ನು ಎದುರಿಸ್ತಾ ಇದೆ. ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಅವುಗಳ ಅಭ್ಯರ್ಥಿಯಾಗಿ ಡಾಕ್ಟರ್ ಬಸವರಾಜು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣ ಇಲ್ಲೇನೆ ಸಿಟ್ಟಿಂಗ್ ಎಂಪಿ ಸಂಗಣ್ಣ ಕರ್ಣಿ ಅವರಿಗೆ ತಪ್ಪಿಸ್ಬಿಟ್ರಿ ಸರ್. ಕರ್ಣಿ ಸಂಗಣ್ಣ ಈ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದರು, ಆದರೂ ಕೂಡ ಅವರಿಗೆ ಟಿಕೆಟ್ ಕೊಡಲಿಲ್ಲ. ಹಾಗಾಗಿ ಬೇಸರಗೊಂಡು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದಾರೆ. ಅವರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಶಕ್ತಿ ಬಂದಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಬಸವರಾಜ್ ರಾಜಶೇಖರ್ ಇಟ್ನಾಳ್ ಅವರು ನಮ್ಮ ಅಭ್ಯರ್ಥಿಯಾಗಿ ಕಳೆದ ಬಾರಿ ಕೂಡ ಸ್ಪರ್ಧೆ ಮಾಡಿದ್ರು. ಸ್ವಲ್ಪ ಅಂತರದಲ್ಲಿ ಸೋತರು. ಈ ಸಾರಿ ನಿಮ್ಮ ಉತ್ಸಾಹವನ್ನು ನೋಡಿದ್ರೆ ಈ ಸಾರ್ವಜನಿಕ ಸಭೆಯಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನ ಸೇರೋದನ್ನು ನೋಡಿದ್ರೆ ಈ ಚುನಾವಣೆಯಲ್ಲಿ ರಾಜಶೇಖರ್ ಇಟ್ನಾಳ್ ಅವರು 100 ಕ್ರೋರ್ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನಾವು ಗೆಲ್ಲಬೇಕು ಕೂಡ. ಅವ್ರ ತಂದೆ ಬಸೇಟಪ್ಪನವರು ಕೂಡ ಸ್ವಲ್ಪ ಅಂತರದಲ್ಲಿ ಸೋತರು. ಕಳೆದ ಬಾರಿ ಕರ್ಣಿ ಸಂಗಣ್ಣವ್ರ ವಿರುದ್ಧ ರಾಜಶೇಖರ್ ಇಟ್ನಾಳ್ ಅವರು ಕೂಡ ಸ್ವಲ್ಪ ಅಂತರದಲ್ಲಿ ಸೋತರು. ಈ ಸಾರಿ ನಿಮ್ಮನ್ನೆಲ್ಲ ನೋಡಿದ ಮೇಲೆ, ನಿಮ್ಮ ಉತ್ಸಾಹ ನೋಡಿದ ಮೇಲೆ ಈ ಸಾರಿ ರಾಜಶೇಖರ್ ಇಟ್ನಾಳ್ ಅವರಿಗೆ ಆಶೀರ್ವಾದ ಮಾಡೇ ಮಾಡ್ತೀನಿ ಅಂತಕ್ಕಂಥ ವಿಶ್ವಾಸ ನನಗೆ ಬಂದಿದೆ. ಶಿರೂರು ವಿಧಾನಸಭಾ ಕ್ಷೇತ್ರದಿಂದ ಮತ್ತೆ ಪಕ್ಕದ ಕ್ಷೇತ್ರಗಳಿಂದ ಹೆಚ್ಚು ಬಹುಮತ ಬರುತ್ತದೆ ಅಂತಕ್ಕಂಥ ನಂಬಿಕೆ ನನಗೆ ಬಂದಿದೆ. ಕಳೆದ 10 ವರ್ಷಗಳಿಂದ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. 3ನೇ ಬಾರಿ ಪ್ರಧಾನಮಂತ್ರಿ ಆಗಲಿಕ್ಕೆ ದೇಶದ ಜನರ ಆಶೀರ್ವಾದವನ್ನ ಕೇಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ, ನರೇಂದ್ರ ಮೋದಿ ಅವರಿಗೆ ಈ ಸಾರಿ
ಓಟ್ ಕೇಳ್ತಕ್ಕಂತ ಯಾವುದೇ ನೈತಿಕತೆ ಇಲ್ಲ ಅಂತಕ್ಕಂತ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ನರೇಂದ್ರ ಮೋದಿಯವರು ಭಾವನಾತ್ಮಕವಾದಂತಹ ವಿಚಾರಗಳನ್ನ ಜನರ ಮುಂದೆ ಇಟ್ಟು 2014 ಗೆದ್ದರು, 2019 ಗೆದ್ದರು, ಆದ್ರೆ 2024 ಅವರು ಭಾವನಾತ್ಮಕವಾದಂತಹ ವಿಚಾರಗಳನ್ನ ಜನರ ಮುಂದೆ ಹೇಳಿ ಜನರ ಪ್ರೀತಿಯನ್ನ ಜನರ ವಿಶ್ವಾಸವನ್ನ ಗಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತಿದೆ ಅಂತ ಭಾವಿಸ್ಕೊಂಡಿದ್ದೇನೆ, ಆದರೂ ಕೂಡ ಒಂದು ವಿಚಾರವನ್ನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಆಕ್ಸಿಸ್ ಮೈ ಇಂಡಿಯಾ ಅಂತೇಳಿ ಸರ್ವೆ ಮಾಡಿದ್ದಾರೆ. ಆ ಸರ್ವೆನಲ್ಲಿ ಗೊತ್ತಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ 200 ಸೀಟುಗಳನ್ನ ಗೆಲ್ತೀವಿ ಅಂತಕ್ಕಂಥದ್ದು ನರೇಂದ್ರ ಮೋದಿ ಅವರಿಗೆ ಗೊತ್ತಾಗಿದೆ, ಬಿಜೆಪಿಗೆ ಗೊತ್ತಾಗಿದೆ. 200 ಅದಕ್ಕೋಸ್ಕರನೇ ಇಡೀ ರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷ 100 ಹೆಚ್ಚು ಜನರಿಗೆ ಟಿಕೆಟ್ ಅನ್ನ ಬದಲಾವಣೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದೆ. ಕರ್ನಾಟಕದಲ್ಲಿ ಸುಮಾರು 12 ಜನ ಸಿಟ್ಟಿಂಗ್ MPಗಳಿಗೆ ಟಿಕೆಟ್ ಬದಲಾವಣೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದೆ. ನರೇಂದ್ರ ಮೋದಿ ಅವರಿಗೆ ವಿಶ್ವಾಸ ಇದ್ದಿದ್ರೆ, ಗೆಲ್ತೀವಿ ಅಂತಕ್ಕಂಥ ನಂಬಿಕೆ ಇದ್ದಿದ್ರೆ ಇಷ್ಟೊಂದು ಸೀಟ್ಗಳನ್ನ ಬದಲಾವಣೆ ಮಾಡಬೇಕಾದಂತ ಅಗತ್ಯ ಏನಿತ್ತು? ಅವರು ಸೋಲ್ತೀವಿ ಅಂತ ಗೊತ್ತಾದದ್ರಿಂದಲೇ ಇಷ್ಟೊಂದು ಸೀಟ್ಗಳನ್ನ ಕರ್ನಾಟಕದಲ್ಲಿ 12 ಹೆಚ್ಚು, ಇಡೀ ದೇಶದಲ್ಲಿ 100 ಹೆಚ್ಚು ಸ್ಥಾನಗಳನ್ನ ಬದಲಾವಣೆ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಕಾರಣ ಯಾಕಪ್ಪ ಅಂತಂದ್ರೆ, ನರೇಂದ್ರ ಮೋದಿಯವರು ಈ ದೇಶದ ಅಭಿವೃದ್ಧಿ ಮಾಡಿದಕ್ಕಂಥ ಕೆಲಸ ಬಹಳ ಕಡಿಮೆ. ನೀವು ನೋಡಿ, ನರೇಂದ್ರ ಮೋದಿಯವರು ಯಾವುದೇ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡುವಾಗ ಅಥವಾ ಓಟ್ ಕೇಳುವಾಗ 10 ಏನು ಸಾಧನೆ ಮಾಡಿದ್ದೀನಿ ಅಂತೇಳಿ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಲ್ಲ. ಭಾವನಾತ್ಮಕವಾದಂತಹ ವಿಚಾರಗಳನ್ನು ಜನರ ಮುಂದೆ ಹೇಳ್ತಾ ಇದ್ದಾರೆ. 2014 ಏನು ಹೇಳಿದ್ದೆ ಆ ಎಲ್ಲ ಭರವಸೆಗಳನ್ನು ಈಡೇರಿಸಿದೀವಾ ಇಲ್ಲವಾ, ಇದನ್ನು ಜನರ ಮುಂದೆ ಇಡಬೇಕಲ್ಲ. ಆದ್ರೆ ನೀವು ಯಾವನ್ನು ಕೂಡ ಚರ್ಚೆ ಮಾಡಲ್ಲ. ನಿರುದ್ಯೋಗದ ಬಗ್ಗೆ ಚರ್ಚೆ ಮಾಡಲ್ಲ, ಬೆಲೆ ಏರಿಕೆ ಬಗ್ಗೆ ಚರ್ಚೆ ಮಾಡಲ್ಲ, ಹಣದುಬ್ಬರದ ಬಗ್ಗೆ ಚರ್ಚೆ ಮಾಡಲ್ಲ, ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲ್ಲ, ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲ್ಲ. ಇವತ್ತು ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಅಥವಾ ಏನು ಸಾಧನೆ ಮಾಡಿದ್ದೀನಿ ಅಂತ ಹೇಳ್ತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿಯವರು ಮಾಡ್ತಾರಲ್ಲ. ನಾನು ಇವತ್ತು ನೋಡಿದೆ ಅವರು ಭಾಷಣ, 4 ಅವರು ಭಾಷಣ ಮಾಡಿದ್ದಾರೆ. ಎಲ್ಲ ಕಡೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾನು ಅಭಿವೃದ್ಧಿ ಮಾಡಿದ್ದೇನೆ. ಏನ್ ಅಭಿವೃದ್ಧಿ ಮಾಡಿದ್ದೀನಿ ಅಂತಕ್ಕಂಥದ್ದು ಹೇಳಲ್ಲ. ಕಳೆದ ಚುನಾವಣೆಯಲ್ಲಿ ಹೇಳಿದ್ರು, 2014 ಹೇಳಿದ್ರು. ಏನ್ ಹೇಳಿದ್ರು ಅಂತಂದ್ರೆ, ವಿದೇಶದಲ್ಲಿ ಕಪ್ಪು ಹಣ ಇದೆ, ಅದರಲ್ಲಿ ರಾಜಕಾರಣಿಗಳು, ಕಾಂಗ್ರೆಸ್ ನ ರಾಜಕಾರಣಿಗಳು ಹೆಚ್ಚು ಕಪ್ಪು ಹಣ ಅಲ್ಲಿ ಇಟ್ಟಿದ್ದಾರೆ. ವಿದೇಶದಲ್ಲಿ ಬೇರೆ ಶ್ರೀಮಂತರೆಲ್ಲ ಇಟ್ಟಿದ್ದಾರೆ, ಆ ಹಣನೆಲ್ಲ ತಗೊಂಡು 100 ಅದೇನೋ 100 ತಗೊಂಡು ಎಲ್ಲ ಕುಟುಂಬಗಳಿಗೆ ಅವರ ಅಕೌಂಟ್ಗಳಿಗೆ 15 ಲಕ್ಷ ಹಾಕ್ತೀವಿ ಅಂತ ಹೇಳು. 10 ಆಯ್ತು ನರೇಂದ್ರ ಮೋದಿ ಅವರ, ನೀವು ಹೇಳಿ ಇದು ಹೇಳಿದ್ದದ್ದು ನಿಜನ ಸುಳ್ಳ ಹೇಳಿದ್ರಲ್ಲ? ನಿಮಗೆ 10 ಆಯ್ತಲ್ಲ, 15 ಲಕ್ಷ ರೂಪಾಯಿ ಬಂದಿದ್ಯಾ
ಬಂದಿಲ್ಲ. ಆದ್ರೆ ಇದು ಮೊದಲೇ ಸುಳ್ಳಲ್ವಾ ನರೇಂದ್ರ ಮೋದಿ ಅವರು ಹೇಳಿದಂತದ್ದು? 15 ಲಕ್ಷ 100 ದಿನದಲ್ಲಿ ತಂದುಕೊಡ್ತೀನಿ ಅಂತ ಹೇಳಿದ್ರು. ಇವತ್ತಿಗೆ ತರ್ಲಿಕ್ಕಾಗ್ಲಿಲ್ಲ. ಈ ದೇಶದ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೋಸ್ಕರ, ಯುವಕ ಯುವತಿಯರಿಗೆ ಕೆಲಸ ಕೊಡ್ಲಿಕ್ಕೋಸ್ಕರ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತೇನೆ, ಯುವಕರಿಗೆ ಕೆಲಸವನ್ನು ಕೊಡುತ್ತೇನೆ ಅಂತ ಹೇಳಿದ್ರು. ನೀವು ಯೋಚನೆ ಮಾಡಿ, 10 ವರ್ಷಗಳಾಯ್ತು, ವರ್ಷಕ್ಕೆ 2 ಕೋಟಿ ಉದ್ಯೋಗ ಅಂತಂದ್ರೆ 10 ವರ್ಷಗಳಿಗೆ 20 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು. 20 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು. ಪಾಪ, ಇದನ್ನ ನಂಬಿಕೊಂಡು ಅನೇಕ ಜನ ಯುವಕರು ಮೋದಿ 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 ಅಂತ ಹೇಳೋರು. ಆದ್ರೆ ಇವತ್ತಿಗೆ 20 ಲಕ್ಷ ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡಕ್ಕಾಗಲಿಲ್ಲ. ಆ ಯುವಕ ಯುವತಿಯರು ಕೆಲಸ ಕೊಡಿ ಅಂತ ಕೇಳಿದ್ರೆ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಪಕೋಡ ಮಾರಕ್ ಹೋಗಿ, ಬೋಂಡ ಮಾರಕ್ ಹೋಗಿ ಅಂತ ಹೇಳ್ತಾರೆ. ಪೋಸ್ಟ್ ಗ್ರಾಜುಯೇಷನ್ ಮಾಡಿರೋರು, ಡಾಕ್ಟರ್ಗಳು, ಇಂಜಿನಿಯರ್ಗಳು ಗ್ರಾಜುಯೇಷನ್ ಮಾಡಿರ್ತಕ್ಕಂಥವ್ರು ಪಕೋಡ ಮಾರಕ್ ಹೋಗಿ ಅಂತ ಹೇಳಿದ್ರೆ, ಬೋಂಡ ಮಾರಕ್ ಹೋಗಿ ಅಂತ ಹೇಳ್ತಾರಲ್ಲ, ಇವರು ಪ್ರಧಾನಮಂತ್ರಿಯಾಗಿ ಹೇಳ್ತಕ್ಕಂಥ ಮಾತುಗಳ ಇವು ಅತ್ಯಂತ ಬೇಜವಾಬ್ದಾರಿ ತರದ ಮಾತುಗಳ ಇಲ್ಲೋ ಅಂತಕ್ಕಂಥದ್ದನ್ನು ನೀವು ಚರ್ಚೆ ಮಾಡಬೇಕಾಗ. ಇದು ಕೂಡ ವಿಫಲ ಆಯಿತು. ಇದು 2ನೇ ಸುಳ್ಳು. 3ನೇ ಸುಳ್ಳು, ರೈತರ ಆದಾಯವನ್ನ ದುಪ್ಪಟ್ಟು ಮಾಡುತ್ತೇನೆ. 2022ನೇ ಇಸವಿ ಒಳಗಡೆ ರೈತರ ಆದಾಯ ದುಪ್ಪಟ್ಟು ಮಾಡ್ತೇನೆ ಅಂತ ಹೇಳುದು. ಪಾಪ ರೈತರೆಲ್ಲ ಖುಷಿಯಾಗಿ ನಮ್ಮ ಆದಾಯ 2 ಪಟ್ಟು ಆಗ್ತದೆ ಅಂತ ಹೇಳಿ ಖುಷಿ ಪಟ್ಟರು. ಆದ್ರೆ ಇವತ್ತಿನವರಿಗೆ ರೈತರು ಖರ್ಚು ಮಾಡತಕ್ಕಂಥದ್ದು ಜಾಸ್ತಿ ಆಯ್ತು ಹೊರತು 2 ಪಟ್ಟು 3 ಪಟ್ಟು ಜಾಸ್ತಿ ಆಗಿದೆ ಹೊರತು ರೈತರ ಆದಾಯ 2 ಪಟ್ಟಾಗಲಿಲ್ಲ. ಆಯ್ತಾ ಹೇಳಿ ನೀವೇ, ರೈತರ ಆದಾಯ 2 ಪಟ್ಟಾಗಿದೆಯಾ? ಆಮೇಲೆ ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಇಳಿಸ್ಬಿಡ್ತೀನಿ ಅಂತ ಹೇಳಿದ್ರು. ಪೆಟ್ರೋಲ್ ಬೆಲೆ ಇಳಿಸ್ತೀನಿ, ಆಹಾರ ಪದಾರ್ಥಗಳ ಬೆಲೆಗಳು ಇಳಿಸ್ತೀರಿ, ಡೀಸೆಲ್ ಬೆಲೆ ಇಳಿಸ್ತೀರಿ, ಗ್ಯಾಸ್ ಬೆಲೆ ಇಳಿಸ್ತೀರಿ, ಅಡಿಗೆ ಎಣ್ಣೆ ಬೆಲೆ ಇಳಿಸ್ತೀರಿ, ಗೋಬ್ರದ ಬೆಲೆ ಇಳಿಸ್ತೀರಿ. ಇಳಿಸಿದ್ರ ಹೇಳಿ ನೀವೇ, 2014ರಲ್ಲಿ 1 ಲೀಟರ್ ಡೀಸೆಲ್ ಬೆಲೆ 48 ರೂಪಾಯಿ, ಇವತ್ತು ಎಷ್ಟಾಗಿದೆ? 95 ರೂಪಾಯಿ. 2014ರಲ್ಲಿ 1 ಲೀಟರ್ ಪೆಟ್ರೋಲ್ ಬೆಲೆ 70 ರೂಪಾಯಿ, ಇವತ್ತು 105 ರೂಪಾಯಿ. 2014ರಲ್ಲಿ 1 ಗ್ಯಾಸ್ ಸಿಲಿಂಡರ್ ಬೆಲೆ 414 ರೂಪಾಯಿ, ಇವತ್ತು 950 ರೂಪಾಯಿ. ಡಾಲರ್ಸ್ ಬೆಲೆಯನ್ನು ಕಡಿಮೆ ಮಾಡ್ತೀನಿ, ರೂಪಾಯಿ ಮೌಲ್ಯವನ್ನು ಹೆಚ್ಚು ಮಾಡ್ತೀನಿ ಅಂತ ಹೇಳಿದ್ರು. 2014ರಲ್ಲಿ ಡಾಲರ್ ಬೆಲೆ 58 ರೂಪಾಯಿ, ಇವತ್ತು 83 ರೂಪಾಯಿ. ನರೇಂದ್ರ ಮೋದಿಜಿ, ನೀವು ರೂಪಾಯಿ ಮೌಲ್ಯವನ್ನು ಹೆಚ್ಚು ಮಾಡ್ತೀವಿ ಅಂತ ಹೇಳಿ ಡಾಲರ್ ಬೆಲೆ ಹೆಚ್ಚು ಮಾಡಿದ್ರಲ್ಲ, ಇದು ದೇಶದ ಆರ್ಥಿಕತೆ ಮೇಲೆ ಪರಿಣಾಮವನ್ನು ಬೀರ್ತದೋ ಇಲ್ಲವೋ ಅಂತಕ್ಕಂಥದ್ದನ್ನ ವಿಚಾರ ಮಾಡಬೇಕಾಗ್ತದೆ. ಸೊ ಹೀಗೆ ಎಲ್ಲ ಭರವಸೆಗಳು ಕೂಡ ಯಾವುದನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ನರೇಂದ್ರ ಮೋದಿಯವರು ಇವತ್ತು 10 ವರ್ಷಗಳಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಪ್ರತಿ ಸಾರಿಯೂ ಕೂಡ 2004ರಲ್ಲಿ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದರು, 2019ರಲ್ಲಿ ಪುಲ್ವಾಮಾ
ಪುಲ್ವಾಮಾ ಆರ್ಟಿಕಲ್ 370 ರದ್ದು ಮಾಡಿದೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದ್ರು. ಆದ್ರೆ 2024 ಇವತ್ತು ಬೆತ್ತಲೆಯಾಗಿದ್ದಾರೆ ಜನ ಸುಳ್ಳು ಅಂತ ಹೇಳಿ ಗೊತ್ತಾಗಿದೆ. ನರೇಂದ್ರ ಮೋದಿ ಹೇಳ್ತಕ್ಕಂಥದ್ದೆಲ್ಲ ತಗೊಳ್ಳೋದಿ ನರೇಂದ್ರ ಮೋದಿ ಹೇಳೋದೆಲ್ಲ ಸುಳ್ಳು ಅಂತ ಹೇಳಿದ್ರು ಗೊತ್ತಾಗಿದೆ. ನರೇಂದ್ರ ಮೋದಿ ಯಾವುದನ್ನು ಕೂಡ ಇತ್ತೀಚೆಗೆ ಒಂದು ಸುಳ್ಳು ಹೇಳಿದ್ದಾರೆ. ಏನಪ್ಪ ಅಂತಂದ್ರೆ ಹಿಂದುಳಿದವರು ಹಿಂದುಳಿದ ವರ್ಗ ಅವರಿಗೆ ಕೊಡ್ತಿದ್ದಂತ ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರಿಗೆ ಕೊಡ್ತಾ ಇದ್ದಾರೆ. ದಲಿತರಿಗೆ ಕೊಡ್ತಿದ್ದಂತ ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರಿಗೆ ಕೊಡ್ತಾ ಇದ್ದಾರೆ ಅಂತಕ್ಕಂಥ ದೊಡ್ಡ ಹಸಿ ಸುಳ್ಳನ್ನ ಹೇಳಿದ್ದಾರೆ. ನೀವೆಲ್ಲ ಅರ್ಥ ಮಾಡ್ಕೋಬೇಕು, ನಮ್ಮ ಸರ್ಕಾರ ಬಂದ ಮೇಲೆ 2013-2018 ಅಧಿಕಾರದಲ್ಲಿದ್ದಾಗ ಅಥವಾ ಈಗ ಅಧಿಕಾರದಲ್ಲಿ ಬಂದ 2023 ಅಧಿಕಾರದಲ್ಲಿ ಬಂದಾಗ ನಾವು ಯಾವತ್ತೂ ಕೂಡ ಮೀಸಲಾತಿ ಆದೇಶವನ್ನ ಬದಲಾವಣೆ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಿಲ್ಲ. 1994 ಇಸ್ವಿನಲ್ಲಿ ಸಿದ್ದಪ್ಪಳ್ಳಿ ವರದಿ ಆಧಾರದ ಮೇಲೆ ಅಂದು ಮುಖ್ಯಮಂತ್ರಿಯಾಗಿದ್ದಂತ ವೀರಪ್ಪ ಮೊಯ್ಲಿಯವರು ಸಿದ್ದಪ್ಪಳ್ಳಿ ವರದಿಯ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡಬೇಕು 40% ಅಂತೇಳಿ ತೀರ್ಮಾನ ಮಾಡಿದ್ರು. ಅದರ ಆದೇಶ ಆಗದ್ದು ದೇವೇಗೌಡರು ಮುಖ್ಯಮಂತ್ರಿ ಆಗಿರುವಾಗ, ನಾನು ಹಣಕಾಸಿನ ಮಂತ್ರಿಯಾಗಿದ್ದೇನೆ. ಸುಮಾರು 30 ವರ್ಷಗಳಿಂದ ಮುಸಲ್ಮಾನರಿಗೆ ಮೀಸಲಾತಿ ಇದೆ. 30 ವರ್ಷಗಳಿಂದ ಈಗ ಕಾಂಗ್ರೆಸ್ನವರು ಹಿಂದುಳಿದ ಜಾತಿಯವರಿಗೆ ಕೊಡ್ತಾ ಇದ್ದಂತ ಮೀಸಲಾತಿಯನ್ನು ಕಿತ್ತು